ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಪಾಳಯಕ್ಕೆ ಬಲ ತುಂಬುವಂತಹ ಕೆಲಸಕ್ಕೆ ಕೇಂದ್ರ ನಾಯಕರ ಫೀಲ್ಡ್ ಗಿಳಿದು ಕೆಲಸ ಮಾಡುವ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ ಅದರಲ್ಲೂ ಭಿನ್ನಮತ ಗುಂಪುಗಾರಿಕೆಗೆ ಛಿದ್ರವಾಗಿರುವಂತಹ ಈ ಬೆಳಗಾವಿ ಬಿಜೆಪಿಯನ್ನು ಒಂದುಗೂಡಿಸಲಿಕ್ಕೆ ಸ್ವತಃ ಬಿಜೆಪಿ ಚಾಣಕ್ಕೆ ಅಮಿತ್ ಶಾ ಅವರೇ ಕಣಕ್ಕಿಳಿದು ನಾಯಕರ ಜೊತೆ ಹೈವೋಲ್ಟೇಜ್ ಸಭೆಯ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಬೆಳಗಾವಿಯಲ್ಲಿ ಭಿನ್ನಮತ ಶಮನಕ್ಕೆ ಚಾಣಕ್ಯ ತಂತ್ರ ಗುಂಪುಗಾರಿಕೆ ಬಿಟ್ಟು ಅಭ್ಯರ್ಥಿ ಗೆಲ್ಲಿಸೋ ಕೆಲಸ ಮಾಡಿ ಅಮಿತ್ ಶಾ ಖಡಕ್ ವಾರ್ನಿಂಗ್ ಹೌದು ಬೆಳಗಾವಿ ಜಿಲ್ಲೆಯ ಬಿಜೆಪಿ ಪಾಳ್ಯದ ಗುಂಪುಗಾರಿಕೆ ಭಿನ್ನಮತ ನಿವಾರಣೆ ಹಾಗೂ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠ ಅಮಿತ್ ಶಾ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಬೆಳಗಾವಿ ಬಿಜೆಪಿ ನಾಯಕರು ಬೆಂಗಳೂರು ಮಂಗಳೂರು ಬೆಳಗಾವಿ ಪ್ರಮುಖರ ಜೊತೆ ಅಮಿತ್ ಶಾ ಮಹತ್ವದ ಸಭೆ ನಡೆಸಿದರು ಸಭೆಯ ಬಳಿಕ ಮಾತನಾ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ ಬೆಳಗಾವಿಯಲ್ಲಿ ಬಿಜೆಪಿ ಅಲೆಯಿದ್ದು ನಾವು ಪ್ರಯತ್ನ ಮಾಡಿದ್ರೆ ಜಿಲ್ಲೆಯ ಹದಿನೆಂಟು ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಬೆಳಗಾವಿನಲ್ಲಿ ಬಿಜೆಪಿಯ ಪರವಾದಂತ ಅಲೆ ಇದೆ ಬೆಳಗ್ಗೆಯಿಂದ ನೋಡಿದಂಥ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿದೆ ನನಗೆ ಸುಮ ಸಮಾಧಾನ ಆಗಿದೆ ತೃಪ್ತಿಯಾಗಿದೆ ಅನ್ನೋ ಮಾತನ್ನ ಅಮಿತ್ ಶಾ ಜಿ ಅವರು ಹೇಳಿದ್ರು ಅಷ್ಟೇ ಅಲ್ಲ ಬೆಳಗಾವಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಹದಿನೆಂಟಕ್ಕೆ ಹದಿನೆಂಟು ಸೀಟನ್ನು ಗೆಲ್ಲಕ್ಕೆ ಅವಕಾಶ ಇದೆ ನಾವು ಹದಿನೇಳು ಸೀಟ್ ವರೆಗೂ ಗೆದ್ದಿದ್ದು ಈಗ ಹದಿಮೂರು ಸೀಟ್ ಗೆದ್ದಿದ್ದೇವೆ ಎಲ್ಲರೂ ಪ್ರಯತ್ನ ಮಾಡಿ ಬೆಳಗಾಮನ ಎಲ್ಲ ಸೀಟನ್ನು ಗೆಲ್ಲಬೇಕು ನಾಳೆ ಬರೋ ದಿವಸಗಳಲ್ಲಿ ಪೂರ್ಣ ಬಹುಮತದೊಂದಿಗೆ ನೂರ ನಲ್ವತ್ತಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲೋದ್ರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ ಇನ್ನು ಬೆಳಗಾವಿ ಬಿಜೆಪಿ ಪಾಳಿಯದ ಭಿನ್ನಮತವನ್ನು ಬಗೆಹರಿಸುವ ನಿಟ್ಟನಲ್ಲೇ ಅಮಿತ್ ಶಾ ಪ್ರತ್ಯೇಕ ಸಭೆ ನಡೆಸಿದ್ರು ಬೆಳಗಾವಿ ಬಿಜೆಪಿ ಹಾಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡ ಅಮಿತ್ ಶಾ ನಿಮ್ಮ ಗುಂಪುಗಾರಿಕೆ ಭಿನ್ನಮತಗಳನ್ನು ಬದಿಗಿಟ್ಟು ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿ ಅಂತ ಎಚ್ಚರಿಕೆ ಕೊಟ್ಟರು ಎಲ್ಲಾ ನಾಯಕರು ಅಲ್ರಿ ನಮ್ ನಮ್ಮ ಬಾಸ್ ಬಂದ ಅಬ್ಸೆಂಟ್ ಯಾರು ಧೈರ್ಯ ಆಯ್ತಾ ಅಮಿತ್ ಶಾತ್ ಒಟ್ನಲ್ಲಿ ಬೆಳಗಾವಿ ಬಿಜೆಪಿ ಪಾಳಿಯದ ಆಂತರಿಕ ಕಲಹಕ್ಕೆ ಅಮಿತ್ ಶಾ ಬ್ರೇಕ್ ಹಾಕಿದ್ದಾರೆ ಜೊತೆಗೆ ಪಕ್ಷ ಸಂಘಟನೆಯನ್ನ ಬಲಪಡಿಸಲು ಸಾಕಷ್ಟು ಸೂಚನೆಗಳನ್ನು ಅಮಿತ್ ಶಾ ನೀಡಿದ್ದಾರೆ ಶತಾಯ ಗತಾಯ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಹೂಡಿರುವ ರಣತಂತ್ರಗಳು ಮುಂದಿನ ದಿನದಲ್ಲಿ ಹೇಗೆ ವರ್ಕೌಟ್ ಆಗಲಿದೆ ಅನ್ನುವುದನ್ನು ಕಾದು ನೋಡಬೇಕಿದೆ ಚೇತನ ಪಬ್ಲಿಕ್ ಟಿವಿ ಬೆಳಗಾವಿ